ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ರಾಯಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ವಿಡಿಯೋದಲ್ಲಿ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ, ಪ್ರತಿಯೊಬ್ಬ ಯು ಪಿ ಐ ಯೂಸರ್ಸ್ ನೋಡಬೇಕಿರೋ ಅಪ್ಡೇಟ್ ಬಂದಿದೆ. ತುಂಬ ಒಳ್ಳೆ ನ್ಯೂಸ್ ಬಂದಿದೆ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಕೊಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವೇ ನಮ್ಮ ವಿಡಿಯೋಸ್ಗಳನ್ನ ಮೊದಲು ನೋಡ್ಬೋದು. ಸ್ವಲ್ಪ ತಿಂಗಳ ಹಿಂದೆ ಎಲ್ಲ ಬ್ಯಾಂಕವರು ಹೊಸ ರೂಲ್ ತಂದಿದ್ರು. ಏನಂದರೆ, ಒಂದು ಮಂತಲ್ಲಿ ಒಬ್ಬ ಯೂಸರು 10ಕ್ಕಿಂತ ಜಾಸ್ತಿ ಯು ಪಿ ಐ ಟ್ರಾನ್ಸಾಕ್ಷನ್ ಇಲ್ಲ ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನು ಒಂದು ಅಕೌಂಟಿಂದ ಮಾಡಿದ್ರೆ ಚಾರ್ಜಸ್ ಹಿಡಿತೀವಿ ಅಂತ. ಆ ಚಾರ್ಜಸ್ಸು 1-3% ತನಕ ಎಷ್ಟಾದರೂ ಇರ್ತಿತ್ತು. ಆದರೆ ಇವಾಗ CBDT ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅವರು ಒಂದು ಹೊಸ ರೂಲ್ ತಂದಿದ್ದಾರೆ, ಒಂದು ನೋಟಿಸ್ ಕೊಟ್ಟಿದ್ದಾರೆ ಎಲ್ಲ ಬ್ಯಾಂಕ್ ಅವ್ರಿಗೂ. ಏನಂದರೆ, ಯಾವುದೇ ಬ್ಯಾಂಕ್ ಅವರು ಕಸ್ಟಮರಿಂದ ಜನವರಿ 2020 ಯಾವುದೇ ಚಾರ್ಜಸ್ ತಗೊಂಡಿದ್ರೆ ಅದನ್ನು ಫುಲ್ ಕಂಪ್ಲೀಟ್ ರಿಫಂಡ್ ಮಾಡಬೇಕು ಅಂತ. ಮತ್ತು ಇನ್ನು ಮುಂದೆ ಯಾವುದೇ ಟ್ರಾನ್ಸಾಕ್ಷನ್ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಇಲ್ಲ ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ಗೆ ಯಾವುದೇ ಚಾರ್ಜಸ್ ಇರಲ್ಲ. ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಅದು ರಿಫಂಡ್ ಆಗಿಲ್ಲ ಅಂದರೆ ನೀವು ಕಂಪ್ಲೇಂಟ್ ಕೊಡ್ಬೋದು ಬ್ಯಾಂಕಲ್ಲಿ ಹೋಗ್ಬಿಟ್ಟು. ಆದ್ದರಿಂದ ನೀವು 1 ಮಂತಲ್ಲಿ ಅನ್ಲಿಮಿಟೆಡ್ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಇದು ತುಂಬ ಒಳ್ಳೆಯ ವಿಷಯ. ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ ಅವ್ರಿಗೂ ವಿಷಯನ ತಿಳಿಸಿ. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕಂದರೆ ಗೂಗಲಲ್ಲಿ ಹೋಗ್ಬಿಟ್ಟು CBDT ಸ್ಪೇಸ್ ಯು ಪಿ ಐ ಅಂತ ಸರ್ಚ್ ಮಾಡಿ ತುಂಬ ಆರ್ಟಿಕಲ್ಸ್ ಬರುತ್ತೆ, ಓದ್ಕೋಬೋದು ನೀವು. ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂಥ ಹೊಸ ಹೊಸ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.